ಹೋಗಿ ಪಡಕ್ ಹೋಗಿರೋದು ನಾನು. ಆಮೇಲೆ ಕೆಲವು ಈಗ ಪ್ರದರ್ಶಕರ ಹತ್ರ ಮಾತಾಡಿದಾಗ ಫಸ್ಟ್ ವೀಕ್ ನಿರ್ಮಾಪಕರು ನಮ್ಗೆ ಬಾಡಿಗೆ ಕೊಟ್ರು, ಸೆಕೆಂಡ್ ವೀಕ್ ಬಂದವರು ಯಶುಗೆ ಹೋಗ್ಲಿಲ್ಲ ಅನ್ನೋ ಕಾರಣಕ್ಕೆ ಅವ್ರು ತೆಗಿತೀವಿ ಅಂದ್ರೆ ಹೂ ತಗೊಳ್ಳಿ ಅಂತಿದ್ದಾರೆ, ಬಟ್ ಥಿಯೇಟರ್ ಸಮಸ್ಯೆ ಮಾಡ್ತಿದ್ದಾರೆ ಅಂತ ಪ್ರದರ್ಶಕರ ಮೇಲೆ ಇದ್ ಮಾಡ್ತಿದ್ದಾರೆ. ನಾನು ನಿಮ್ಮ ಮೂಲಕ ಹೇಳ್ತಿದ್ದೀನಿ ಹೊರತು ನಾನು ಯಾವ್ದೋ ನಾನು ಪರ್ಸೆಂಟೇಜ್ ಇದಕ್ಕೆ ನಾನು ಮಾತಾಡಿಲ್ಲ. ಫಸ್ಟ್ ವೀಕ್ ಏನ್ ಬಾಡಿಗೆ ಕೊಟ್ಟಿದ್ದೀನೋ ಸೆಕೆಂಡ್ ವೀಕ್ ಥರ್ಡ್ ವೀಕ್ ರನ್ ಆದ್ರೂ ಕೂಡ ಅದೇ ಬಾಡಿಗೆ ಕೊಡ್ತೀನಿ, ಫೋರ್ಥ್ ವೀಕ್ ಹೋದ್ರೆ ಅದೇ ಬಾಡಿಗೆ ಕೊಡ್ತೀನಿ. ಸರ್ ಈಗ ಫೈನಲ್ ಆಗಿ ಸರ್ ಜೇಮ್ಸ್ ಎರಡನೇ ವಾರ 386 ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗಿತ್ತು ಸರ್ ಫಸ್ಟ್ ವೀಕು, ಎರಡನೇ ವಾರ ಎಷ್ಟು ಚಿತ್ರಮಂದಿರಗಳಲ್ಲಿ ಕಂಟಿನ್ಯೂ ಆಗುತ್ತೆ ಸರ್? 270 ಆಗುತ್ತೆ ಸರ್. ಇನ್ನೊಂದು ಪ್ರಮುಖವಾಗಿ ನೀವೇ ಮೊದಲನೇ ವಾರ ಮಾತ್ರ ಅಂದ್ರೆ ಸಹಜವಾಗಿ ಅಭಿಮಾನಿಗಳು ಹೆಚ್ಚಿರೋದ್ರಿಂದ ಎಲ್ಲ ಕಡೆ ಒಂದು ವಾರ ಓಡಲಿ ಅಂತ, ಎರಡನೇ ವಾರಕ್ಕೆ ಕೆಲವು ಥಿಯೇಟರ್ ಸಹಜವಾಗಿ ಎರಡು ಕಡೆ ಎರಡು ಕಡೆ ತಳ್ಕೆಯ ಬಗ್ಗೆ ನಿಮ್ಮ ಹತ್ರ ಕೂಡ ಅಗ್ರಿಮೆಂಟ್ ಮಾಡ್ಕೊಂಡಿದ್ರಂತೆ, ಅದು ಎಷ್ಟು ಒಂದು ನೂರು ಚಿತ್ರಮಂದಿರಗಳು ಎಷ್ಟು ಥಿಯೇಟರ್ ತೆಗಿತಾರೆ ಅಲ್ಲ ಒಂದು ನಂಬರ್ ಸರ್ ಎಷ್ಟು ಥಿಯೇಟರ್ ಆ ರೀತಿಯ ಮಾತುಕತೆ ಆಗಿತ್ತು, ಯಾಕಂದ್ರೆ ಅದು ವೇರಿಯೇಷನ್ ಆದಾಗ ಕ್ಲಾರಿಟಿ ಸಿಗುತ್ತೆ. ಅಲ್ಲ ಈಗ ಹೌಸ್ಫುಲ್ ಇರೋ ಕಡೆ ಎರಡೆರಡು ಥಿಯೇಟರ್ ನಾನು ತೆಗಿತಿಲ್ಲ, ಕಂಟಿನ್ಯೂ ಮಾಡ್ತಿದ್ದೀವಿ. ಈಗ ಮ್ಯಾಕ್ಸಿಮಮ್ ಎದಕ್ಕಂತಂದ್ರೆ ಆ ಒಂದು ಊರಲ್ಲಿ ಮಾಮೂಲಾಗಿ ಒಂದ್ ದಿನ ಎರಡು ದಿನ ಮಾತ್ರ ಡಬಲ್ ಥಿಯೇಟರ್ ಆಗ್ತಾರೆ, ಬಟ್ ಈ ಪಿಕ್ಚರ್ ನ 8 ದಿನ ಡಬಲ್ ಥಿಯೇಟರ್ ಮಾಡಿದೀವಿ. ಈಗ ಅಲ್ಲೆಲ್ಲ ಸಿಂಗಲ್ ಥಿಯೇಟರ್ ಮಾಡಿ ಫಸ್ಟೇ ಹೇಳಿದ್ರು ನನಗೆ ಸರ್ ಒಂದು ವಾರ ಆಗ್ತಿದ್ರೆ ಅಲ್ಲಿ ಮೂರು ಥಿಯೇಟರು ಎರಡೆರಡು ವಾರ ಮೂರು ವಾರ ತಡೆಯಲ್ಲ ಆ ಏರಿಯಾದಲ್ಲಿ. ಹಂಗಾಗಿ ಈಗ ಪ್ರಸನ್ನ ಕಂಟಿನ್ಯೂ ಮಾಡಿದ್ರೆ ಸಂತೋಷ, ನಾನು ನಾನು ಕಂಟಿನ್ಯೂ ಮಾಡೋಕ್ಕೂ ರೆಡಿ ಇದ್ದೀನಿ. ನಾನು ಮೇನ್ ಅಂದ್ರೆ ವೀರೇಶ್ ಕಂಟಿನ್ಯೂ ಇರುತ್ತೆ. ಅಧ್ಯಕ್ಷರು ಶಿವಣ್ಣ ನೇತೃತ್ವದಲ್ಲಿ ಎಲ್ಲ ಎಕ್ಸಿಬಿಟರ್ಗೆಲ್ಲ ಮಾತಾಡಿ ಫುಲ್ ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ. ಈಗ ಯಾವುದು ಥಿಯೇಟರ್ ಸಮಸ್ಯೆ ಅನ್ನೋದು ಯಾವುದೂ ಇಲ್ಲ. ನಾನು ವಾಣಿಜ್ಯ ಮಂಡಳಿಗೆ ಶಿವಣ್ಣಗೆ ನಾನು ಕೊಟ್ಟು ಧನ್ಯವಾದಗಳು. ಸರ್ ಈಗ ಪ್ರಮುಖವಾಗಿ ಡಿಸ್ಟರ್ಬ್ ಆಯ್ತು ಅಂತ ಎಲ್ಲಾಯ್ತು, ಯಾಕಾಯ್ತು ಅಂದ್ರೆ ಕಲೆಕ್ಷನ್ ಆಗೋ ಜಾಗದಲ್ಲೇನೆ ಏನಾದ್ರು ಸಮಸ್ಯೆ ಬಂತ ಅಥವಾ ಏನ್ ಅಗ್ರಿಮೆಂಟ್ ಆಗಿರೋ ಜಾಗಗಳಿಂದ ತೆಗಿತಾ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಮಾತುಕತೆ ಮಾಡಬೇಕು. ಎಲ್ಲ ಎಕ್ಸಿಬಿಟರ್ ಆಗಲಿ ಎಲ್ಲ ಎಕ್ಸಿಬಿಟರ್ ಹತ್ರ ಅದೇ ತರ ಮಾತಾಡೋದು. ಬಟ್ ಈಗ ನಿಮ್ಗೆ ನವರಂಗ್ ಆಗಿರ್ಬೋದು, ಈಗ ಬೇರೆ ಈಗೇನು ಥಿಯೇಟರ್ ಲಿಸ್ಟ್ ಈಗ ಅಧ್ಯಕ್ಷ ಹೇಳಿದ್ರೆ 20 ಲಕ್ಷ 25 ಲಕ್ಷ ಗ್ರಾಸ್ ಕಲೆಕ್ಷನ್ ಆಗಿದೆ ಫಸ್ಟ್ ವೀಕ್, ಆದರೂ ತೆಗೆದು ತ್ರಿಬಲ್ ಆರ್ ಆಗ್ತಿರೋದ್ರಿಂದ ಸಮಸ್ಯೆ ಅಷ್ಟೇ. ಆ ಥಿಯೇಟರ್ಗಳನ್ನ ಯಾರು ನೀವು ಕಬ್ಜೆ ಮಾಡ್ಕೊಂಡಿದ್ರೆ ಹೇಗೆ ಅಂತೀರ? 5 ಭಾಷೆ ಬರ್ತಾ ಇದೆ ಸರ್, ರನ್ನಿಂಗ್ ಥಿಯೇಟರ್ ಅಲ್ಲಿ ಹಾಕಿದ್ರೆ ಅದೊಂದೇ ಸಮಸ್ಯೆ ಅದು 8-9 ಥಿಯೇಟರ್. ಈಗ ಅಧ್ಯಕ್ಷರು ಎಲ್ಲರ ಹತ್ರ ಮಾತಾಡಿ ಇದು ಮಾಡ್ಕೊಡ್ತಾರೆ. ನೋಡ್ರಿ ಬುಕ್ ಮೈ ಶೋ ಓಪನ್ ಮಾಡಿ ನೋಡ್ರಿ, ಎಲ್ಲಿ ಓಪನ್ ಮಾಡಿದ್ದಾರೆ ಕಾಶ್ಮೀರ್ ಫೈಲ್ಸ್? ನಮ್ಮ ಸಿನಿಮಾ ತೆಗೆದು ಎಲ್ಲಿ ಓಪನೇ ಮಾಡಿಲ್ಲ, ಅದು ಸಮಸ್ಯೆ ಆಗಿಲ್ಲ. ಈಗ ನೋಡ್ರಿ ಈಗ ನೀವು ಇದೇ ನವರಂಗ್ ಓಪನ್ ಮಾಡಿ ನೋಡ್ರಿ ಬೇಕಂದ್ರೆ ತಿಳಾರ ಇರುತ್ತೆ. ಸರಿ ನವರಂಗ್ ಅಲ್ಲಿ ಅಂದ್ರೆ ಪ್ರಮುಖ ಥಿಯೇಟರ್ಗಳಲ್ಲಿ ಜೇಮ್ಸ್ ಯಥಾ ಪ್ರಕಾರ ಚೆನ್ನಾಗಿ ಹೋಗಿತ್ತೆ ಅನ್ನೋ ಅಂತ ಎಲ್ರಿಗೂ ಗೊತ್ತಿರಬಹುದು. ಸೊ ಆ ರೀತಿ ಕಲ್ಪನೆ ಇದ್ದು ಕೂಡ ನೀವು ಯಾವ್ದೇ ರೀತಿ ಮಾತುಕತೆ ಮಾಡಲಿಲ್ವಾ ಅಥವಾ ಥಿಯೇಟರ್ ನಿಮಗೆ ತ್ರಿಬಲ್ ಆರ್ ಅಂದ್ರೆ ಹಾಕ್ತೀವಿ ಅಂತ ಹೇಳಿದ್ರ? ಇಲ್ಲ ಖಂಡಿತ, ಯಾಕಂದ್ರೆ ನಾವು ಫಸ್ಟ್ ಮಾತಾಡಿದಾಗ ಎಲ್ಲ ಕಡೆ ಫ್ರೀರನ್ ಅಂತಲೇ ಮಾತಾಡಬೇಕು. ಒಂದು ವಾರ ಇರೋ ಕಡೆಗೆ ಒಂದು ವಾರ ಅಂತ ಹೇಳಿದೀವಿ 8 ಡೇಸ್. ಆಮೇಲೆ ಇದು ಬೇರೆ ಕಡೆ ಮೇನ್ ಥಿಯೇಟರ್ಸ್ ಎಲ್ಲ ಒಂದು ಫ್ರೀರನ್ ಅಂತ ಹೇಳಿದ್ದೆ.